ಇದು ನೋಡಿ ಆಲೂ ಪಲಾವ್ ಈ ಥರ ಮಾಡಿಕೊಂಡು ರುಚಿ ನೋಡಿ ಸಕ್ಕತ್ತಾಗಿರುತ್ತೆ ಇದಕ್ಕೋಸ್ಕರ ಬಾಸ್ಮತಿ ರೈಸ್ ಒಂದು ಲೋಟ ತೊಗೊಂಡಿದ್ದೀನಿ ನೀವು ಮಾಮೂಲಿ ರೈಸ್ ಬೇಕಾದ್ರೂ ತೊಗೊಳ್ಳಿ ಏನು ಪರವಾಗಿಲ್ಲ ಅದು ಚೆನ್ನಾಗಿ ಆಗುತ್ತೆ ನನ್ನ ಹತ್ರ ಇತ್ತು ಅದಕ್ಕೆ ಹಾಕಿದ್ದೀನಿ ಆ ಒಂದು ಲೋಟಗೆ ಒಂದು ಕಾಲು ಲೋಟಗಿಂತ ಕಮ್ಮಿ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆ ನೆನೆಸಿಟ್ಕೋಬೇಕು ನೋಡಿ ಇವಾಗ ಇದಕ್ಕೋಸ್ಕರ ನಾನು ಒಂದು ಟೊಮೊಟೊ ನಾಲ್ಕು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಆಲೂಗಡ್ಡೆ ಎರಡು ತೊಗೊಂಡಿದ್ದೀನಿ ಇದು ನೋಡಿ ದೊಡ್ಡ ತೊಳೆದು ಚೆನ್ನಾಗಿ ತೆಗೆದು ಉಪ್ಪು ನೀರಲ್ಲಿ ನೆನೆಸಿ ತೊಳೆದು ಆಮೇಲೆ ಕಟ್ ಮಾಡಿ ಹಾಕೋಬೇಕು ನೋಡಿ ಯಾವುದೇ ಯೂಸ್ ಮಾಡಿ ಮತ್ತೇನೋ ಯಾವುದೋ ಬರ್ತಾ ಇದಿಯಂತೆ ಈ ಕೋವಿಡ್ ಥರ ಬರ್ತಾ ಇದೆಯಂತೆ ಹುಷಾರಾಗಿರಿ ಇನ್ಮೇಲೆ ಇಲ್ಲಿ ನೋಡಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಬಿಡಿ ಈಸಿ ಆಗುತ್ತೆ ಆಮೇಲೆ ಕೈಲ್ಲ ಕಟ್ ಮಾಡಿಟ್ರೆ ನಿಮ್ಗೆ ಒಂದು ಹತ್ತು ನಿಮಿಷದಲ್ಲಿ ಒಗ್ಗರಣೆ ಕೂಗೋದು ಎಲ್ಲ ಆಗಿಬಿಡುತ್ತೆ ಆಗ ಸ್ಟೀಮ್ ಹೋಗೋದು ಎಲ್ಲ ತಿನ್ಬಿಡ್ಬೋದು ಅರ್ಧ ಗಂಟೆಯಲ್ಲಿ ಅಂದ್ಕೊಳ್ಳಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ಕರಿಬೇವು ಕೊತ್ತಂಬರಿ ಕೂಡ ಪುದೀನ ಪುದೀನೋ ಕೊತ್ತಂಬರಿ ಎಲ್ಲ ಕಟ್ ಮಾಡಾಗಿದೆ ಅಲ್ವಾ ಈಗ ಕುಕ್ಕರ್ ಇಟ್ಬಿಟ್ಟು ಎರಡು ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸಾಸಿವೆ ಈ ಪಾತ್ರೆಗಳ್ ಕೆಲವ್ರು ಸಾಸಿವೆ ಹಾಕಲ್ಲ ನನಗೆಲ್ಲ ಅಭ್ಯಾಸ ಇದೆ ಅದಕ್ಕೋಸ್ಕರ ನಾನು ಹಾಕ್ಬಿಡ್ತೀನಿ ಓಲ್ ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡು ತಟ್ಟೆ ಮುಚ್ಚಿಟ್ಬಿಡಿ ಇಲ್ಲಾಂದರೆ ಆ ಮೊಗ್ಗು ಲವಂಗ ಮೇಲಕ್ಕೆ ಸಿಡಿದ್ಬಿಡುತ್ತೆ ಒಂದ್ಸರಿ ಸಿಡಿಸ್ಕೊಂಡಿದ್ದೆ ಅದಕ್ಕೆ ಕುಕ್ಕರ್ ಮುಚ್ಚಳಾನೆ ಮುಚ್ಚಿಟ್ಬಿಡ್ತೀನಿ ಇವಾಗ ಕಟ್ ಮಾಡಿರೋ ಈರುಳ್ಳಿ ಆಲೂಗಡ್ಡೆ ಟೊಮೊಟೊ ಕರಿಬೇವು ಕೊತ್ತಂಬರಿ ಪುದೀನ ಹಸಿಮೆಣಕಾಯಿ ಎಲ್ಲನೂ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಟೊಮೊಟೊ ಎಲ್ಲ ಮೆತ್ತಗಾಗುತ್ತೆ ಈ ಆಲೂಗಡ್ಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟೆ ಹಾಕಿ ಚೆನ್ನಾಗಿರುತ್ತೆ ನಾನು ಕುಟಾಣಿಯಲ್ಲಿ ಜಜ್ಜಿಬಿಟ್ಟು ಹಾಕಿದ್ದೀನಿ ರುಚಿಗೆ ಬೇಕಾದಷ್ಟು ಧನಿಯಾ ಪುಡಿ ಖಾರದ ಪುಡಿ ಜೀರಿಗೆ ಪುಡಿ ಅವೆಲ್ಲ ನಿಮ್ಗೆ ಎಷ್ಟು ಬೇಕೋ ಹಾಕಿ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ನಾವು ಎಲ್ಲರಿಗೂ ಒಂದೇ ಮಾಡ್ತೀನಿ ನಡುವೆ ನಮ್ಮ ಬ್ರೈನಿಲ್ ಸ್ವಲ್ಪ ಖಾರ ಕಮ್ಮ ಕಮ್ಮಿ ತಿಂತಾನೆ ಅದಕ್ಕೋಸ್ಕರ ನೋಡಿ ಅದು ಆ ಥರ ಮೆತ್ತಗೆ ಇದಾಗಬೇಕು ಟೊಮೊಟೊ ಆಮೇಲೆ ಇದು ನೀರು ಬಸಿದ್ಬಿಟ್ಟು ಒಂದು ಎರಡು ಲೋಟ ನೀರು ಹಾಕಿಟ್ಟಿದ್ದೀವಲ್ವ ಆ ನೀರು ಹಂಗೆ ಸೈಡ್ಗೆ ಇಟ್ಕೊಂಡು ಇದನ್ನ ಒಂದೆರಡು ನಿಮಿಷ ಈ ತರಕಾರಿಯಲ್ಲಿ ತಿರುಕೋಬೇಕು ಇದಕ್ಕೆ ಇರೋ ನೀರಿಂದೆಲ್ಲ ಸ್ವಲ್ಪ ಅಂಶ ಕಮ್ಮಿ ಆಗುತ್ತೆ ಆವಾಗ ನೋಡಿ ಅರಿಶಿಣ ಸ್ವಲ್ಪ ಹಾಕ್ಬಿಟ್ಟು ರುಜಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಫಸ್ಟ್ ಸ್ವಲ್ಪ ಹಾಕಿದ್ದೀವಿ ಅಲ್ವಾ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಮತ್ತೆ ಮೇಲೆ ಮತ್ತೆ ಪುದೀನೂ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳಿ ಎಷ್ಟು ರುಚಿ ಇರುತ್ತೆ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ಉಪ್ಪು ಎಲ್ಲ ಹಾಕ್ಬಿಟ್ಟು ನೋಡಿ ಒಂದು ಕುದಿ ಬರುವವರೆಗೂ ಟೈಮ್ ಇದ್ರೆ ಇದ್ದು ಕುಕ್ಕರ್ ಮುಷಳ ಮುಚ್ಚಿ ಇಲ್ಲಾಂದರೆ ಹಂಗೇನೂ ಮುಚ್ಚಿಬಿಡಿ ಏನು ಪರವಾಗಿಲ್ಲ ಚೆನ್ನಾಗಾಗುತ್ತೆ ಮೇಲೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕುಕ್ಕರ್ ಮುಷಳ ಮುಚ್ಚಿಬಿಡಿ ಎರಡೇ ಎರಡು ವಿಸಿಲ್ ಸಾಕು ಎರಡು ವಿಸಿಲ್ ಹಾಕ್ಸಿ ಫುಲ್ಲು ಸ್ಟೀಮ್ ಹೋಗಬೇಕು ಆವರೆಗೂ ಬಿಟ್ಬಿಡಿ ಆಮೇಲೆ ತೆಗೀರಿ ಅರೋಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರಾ ಪುದೀನ ತುಪ್ಪದ್ದು ಕೊತ್ತಂಬರಿ ಏನೇನಿದೆ ಅಲ್ವಾ ಜೀರಾ ಪೌಡ್ರ್ ಮೈನು ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರಾ ಈ ಅರೋಮ ನೋಡಿ ನೀವು ಎರಡು ಲೋಟ ನೀರು ಹಾಕಿ ಅಂದೆ ಅಲ್ವಾ ನಾನು ಮಾತ್ರ ಎರಡೂವರೆನೇ ಹಾಕೋದು ನಮ್ಗೆ ಈ ಥರನೇ ಬೇಕು ಮುದ್ದೆ ಏನಿಲ್ಲ ಉದುರು ಇರುತ್ತೆ ಮಾಡ್ಕೊಂಡು ನೋಡಿ ಹೇಗೆ ಬಂದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ವೀಡಿಯೋದೊಂದು ಬರ್ತೀನಿ